ಕಿನ್ನರ ಲೋಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮನೆಗೆ ಹೋಗಿ ಆ ಹಣ್ಣಿನ ಬುಟ್ಟಿಯನ್ನು ನೋಡಿದಳು. ಆಗ ಹಣ್ಣಿನ ಬುಟ್ಟಿಯಲ್ಲಿ ಏನಿತ್ತು ಅಂದರೆ ಅವಳಿಗೆ ತುಂಬ ಆಶ್ಚರ್ಯ ಆಗೋಯಿತು. ಕೃಷ್ಣನು ಏನೆನ್ನು ತಬ್ಬಿಕೊಂಡು ಮನೆ ಕಡೆ ಹೊರಟ. ಕೊಡಲಿ ನೀರೊಳೆ ಮುಳುಗೋಗಿದೆ. ಈ ಮೈಂಡ್ ಲರ್ನಿಂಗ್ ಅಥವಾ ಮೈಂಡ್ ಟ್ರೈನಿಂಗ್ ಬಗ್ಗೆ ನಮಗೆ ವಿಷಯ ತಿಳಿಸ್ಕೊಡ್ತಾರೆ. ಗುಡ್ ಮೆಮೊರಿ ಬ್ಯಾಡ್ ಮೆಮೊರಿ ಅಂತ ಇಲ್ಲ, ಇಟ್ ಇಸ್ ಜಸ್ಟ್ ಟ್ರೈನ್ಡ್ ಆರ್ ಅನ್ಟ್ರೈನ್ಡ್. ಇವತ್ತು ನಾನು ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ, ಕೃಷ್ಣನ ಬಾಲ್ಯದ ಕಥೆಯನ್ನು ಹೇಳ್ತೇನೆ, ಆಯ್ತಾ? ಅದಕ್ಕೆ ಮುಂಚೆ ನಾನು ನಿಮಗೆ ಕೆಲವು ವಸ್ತುಗಳನ್ನು ತೋರ್ಸೋಕ್ಕೆ ಇಷ್ಟಪಡ್ತೇನೆ. ಇದು ಬಂದುಬಿಟ್ಟು ಹಣ್ಣು, ನಿಮಗೆಲ್ಲ ಗೊತ್ತಲ್ವಾ ಹಣ್ಣು ನೀವೆಲ್ಲ ತಿಂತೀರಾ ಡೈಲಿ, ಇಟ್ಸ್ ವೆರಿ ಗುಡ್, ತುಂಬ ಒಳ್ಳೆಯದು ಹೆಲ್ತಿಗೆ ಅಂತ, ಆಯಿತಾ? ಇದು ಪರಂಗಿ ಹಣ್ಣು, ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು, ಆಯಿತಾ? ಇಲ್ಲಿ ನೋಡ್ತಾ ಇದ್ದೀರಾ, ಇದು ಭತ್ತ. ಭತ್ತ ಬಂದುಬಿಟ್ಟು ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ, ಅದನ್ನು ಮಿಷಿನ್ಗೆ ಹಾಕಿ ಅಕ್ಕಿ ಮಾಡಿ ಆಮೇಲೆ ಅನ್ನ ಮಾಡಿ ನಾವು ತಿಂತೀವಿ, ಆಯಿತಾ? ಅದು ಮತ್ತು ನಾನು ಹೇಳಿದಂಗೆ ನಾನು ಕೃಷ್ಣನ ಬಗ್ಗೆ ನಿಮಗೆಲ್ಲ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಕೃಷ್ಣ ಮತ್ತು ಅವರ ಅಣ್ಣ ಬಲರಾಮ ನೋಡಿ ಇಲ್ಲಿದೆ ಚಿತ್ರದಲ್ಲಿ, ನೀವು ನೋಡ್ಬೋದು. ಕೃಷ್ಣ ಮತ್ತು ಅವರ ಅಣ್ಣ ಬಲರಾಮ ಮತ್ತು ಅವ್ರ ಗೆಳೆಯರು ಅವರೆಲ್ಲರೂ ಆಟ ಆಡ್ತಾ ಇದ್ರು. ಇಲ್ಲಿ ಒಂದು ದಿವಸ ಆಟ ಆಡ್ತಾ ಇರಬೇಕಾದ್ರೆ ಪಕ್ಕದ ಬೀದಿಯಲ್ಲಿ ಹಣ್ಣು ಮಾರುವವಳೊಬ್ಳು ಹಣ್ಣು ಹಣ್ಣು ಎಂದು ಹೇಳಿಕೊಂಡು ಹೋಗಿ ಮಾರ್ಕೊಂಡು ಹೋಗ್ತಾ ಇದ್ಲು. ಇಲ್ಲಿ ನೋಡ್ಬೋದಲ್ಲ ಚಿತ್ರದಲ್ಲಿ ಮಾರ್ಕೊಂಡು ಹೋಗ್ತಾ ಇದ್ರೆ ಆವಾಗ ಕೃಷ್ಣ ಏನು ಮಾಡ್ದ, ಅದನ್ನು ಕೇಳಿಸ್ಕೊಂಡು ಆ ಹಣ್ಣು ಮಾರು ಅವಳ ಹತ್ರ ಬಂದುಬಿಟ್ಟು ನನಗೆ ಹಣ್ಣು ಕೊಡಿ ಎಂದು ಕೇಳಿದ. ಅರ್ಥ ಆಯ್ತಾ? ಆಮೇಲೆ ಅವನು ಹಣ್ಣು ಕೇಳಿದಾಗ ಆ ಹಣ್ಣು ಮಾರುವ ಮಹಿಳೆ ಹೇಳಿದ್ಲು, ನನಗೆ ನಾಣ್ಯವನ್ನು ಕೇಳಿದಳು ಕೃಷ್ಣನಿಗೆ. ಆಗ ಕೃಷ್ಣನ ಬಳಿ ನಾಣ್ಯ ಇರಲಿಲ್ಲ. ಆಗ ಕೃಷ್ಣನು ಅವನ ಮನೆ ಕಡೆ ಹೊರಟ. ಹೋಗುತ್ತಿರುವಾಗ ಅಲ್ಲಿ ರಾಶಿ ರಾಶಿ ಭತ್ತದ ಧಾನ್ಯವನ್ನು ನೋಡಿದನು. ಇಲ್ಲಿ ನೋಡ್ಬೋದು. ಆಗ ಅವನು ಕೃಷ್ಣನ ಏನು ಮಾಡ್ದ, ಒಂದು ಬೊಗಸೆಯ ಭತ್ತವನ್ನು ಎತ್ತಿಕೊಂಡು ಆಮೇಲೆ ಹಣ್ಣು ಮಾರುವಳ ಹತ್ರ ಬಂದ ಎತ್ಕೊಂಡು. ಆಗ ಬಂದಾಗ ಆವಾಗ ಬಂದು ಹಣ್ಣು ಮಾರುವಳಿಗೆ ಹೇಳ್ದ, ಇದನ್ನು ತೆಗೆದುಕೊಂಡು ಈ ಭತ್ತವನ್ನು ತೆಗೆದುಕೊಂಡು ನನಗೆ ಹಣ್ಣು ಕೊಡಿ ಅಂತ. ಆಗ ಹಣ್ಣು ಮಾರುವಳು ಕೃಷ್ಣನ ಕೈಯಲ್ಲಿ ನೋಡಿದಳು, ಅಲ್ಲಿ ಒಂದು ಭತ್ತವೂ ಇರಲಿಲ್ಲ. ಅರ್ಥ ಆಯ್ತಾ? ಆಗ ಒಂದು ಭತ್ತವೂ ಇರಲಿಲ್ಲ. ಅದನ್ನು ಕಂಡ ಹಣ್ಣು ಮಾರುವವಳು ಅವಳಿಗೆ ಅರ್ಥವಾಯಿತು, ಕೃಷ್ಣನು ಬರುವಾಗ ದಾರಿ ಉದ್ದಕ್ಕೂ ಚೆಲ್ಕೊಂಬಂದಿದ್ದ ಇಲ್ಲಿ ಭತ್ತವನ್ನು. ಆಗ ಹಣ್ಣು ಮಾರುವಳು, ಆಯಿತು ನಾನು ನಿನಗೆ ಹಣ್ಣು ಕೊಡುತ್ತೇನೆ, ಆದರೆ ಒಂದು ಷರತ್ತು ಅಂತ ಹೇಳ್ದ. ಷರತ್ತು ಎಂದ್ರೇನು? ನಾವು ಮಾತನ್ನು ನಡೆಸಿಕೊಡೋದು, ಏನಾದರೂ ಹೇಳಿದ್ರೆ ಅದನ್ನು ನಡೆಸಿಕೊಡೋದೇ ಷರತ್ತು. ಅರ್ಥ ಆಯ್ತಾ? ಆಗ ಹಣ್ಣು ಮಾರುವಳು, ಆಯಿತು ನನಗೆ ಒಂದು ಷರತ್ತು ಅಂತ ಹೇಳಿದಾಗ ಕೃಷ್ಣನು ಏನು ಷರತ್ತು ಅಂತ ಕೇಳ್ದ. ಆಗ ಹಣ್ಣು ಮಾರುವವಳು, ನನ್ನನ್ನು ಅಮ್ಮ ಎಂದು ಕರೆಯಬೇಕು ಮತ್ತು ನನ್ನ ತೊಡೆಯ ಮೇಲೆ ನೀನು ಬಂದು ಕುಳಿತುಕೊಳ್ಳಬೇಕು ಎಂದು ಹೇಳಿದಳು. ಆಗ ಕೃಷ್ಣನು ಮುಗುಳ್ನಗುತ್ತಾ ಏನು ಮಾಡ್ದ, ಆಯಿತು ಅಂತ ಹೇಳ್ದ. ಕೃಷ್ಣನು ಮುಗುಳ್ನಗುತ್ತಾ ಆಯಿತು ಅಂತ ಹೇಳಿ ಅಮ್ಮ ಎಂದು ಕರೆದ. ಕರೆದು ಏನು ಮಾಡ್ದ, ಆಮೇಲೆ ಹಣ್ಣು ಮಾರುವ ತೊಡೆಯ ಅವಳ ಮೇಲೆ ಬಂದು ಕುಳಿತುಕೊಂಡ. ಆಗ ಆ ಹಣ್ಣು ಮಾರುವಳು ಪುಟ್ಟಿಯಿಂದ ಒಂದೊಂದೇ ಹಣ್ಣನ್ನು ಕೃಷ್ಣನಿಗೆ ಕೊಡುತ್ತಾ ಬಂದಳು. ಆಗ ಕೃಷ್ಣನು ಆ ಎಲ್ಲ ಹಣ್ಣುಗಳನ್ನು ತಬ್ಬಿಕೊಂಡು ಸಂತೋಷದಿಂದ ಮನೆಗೆ ಹೊರಟನು. ಆಗ ಹಣ್ಣು ಮಾರುವವಳು ಮನೆಗೆ ಹೊರಟಳು. ಮನೆಗೆ ಹೋಗಿ ಆ ಹಣ್ಣಿನ ಬುಟ್ಟಿಯನ್ನು ನೋಡಿದಳು. ಆಗ ಹಣ್ಣಿನ ಬುಟ್ಟಿಯಲ್ಲಿ ಏನಿತ್ತು ಅಂದರೆ ಅವಳಿಗೆ ತುಂಬ ಆಶ್ಚರ್ಯ ಆಗೋಯಿತು. ತುಂಬ ಅಂದರೆ ತುಂಬ ಆಶ್ಚರ್ಯ ಆಯಿತು. ಏನಿತ್ತು ಅಂದರೆ ಅದರಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಇಲ್ಲಿ ನೋಡ್ಬೋದಲ್ಲ ಚಿನ್ನದ ಕಾಸು, ಅದೆಲ್ಲ ಇತ್ತಂತೆ. ಅರ್ಥ ಆಯ್ತಾ? ಆಗ ಅವಳಿಗೆ ತಿಳಿಯಿತು, ಕೃಷ್ಣನು ಸಾಮಾನ್ಯ ವ್ಯಕ್ತಿಯಲ್ಲ,
ಅವನು ದೇವರೆಂದು ಅವಳಿಗೆ ಗೊತ್ತಾಯಿತು, ಕೃಷ್ಣನು ದೇವರೆಂದು ಅವಳಿಗೆ ತಿಳಿದು, ಆಮೇಲೆ ಅವಳು ಸಂತೋಷದ ಜೀವನವನ್ನು ಸಾಗಿಸಿದಳು. ಅರ್ಥ ಆಯ್ತಾ? ಈಗ ನಾನು ಪ್ರಶ್ನೆಗಳು ಕೇಳ್ತೀನಿ, ನೀವು ಉತ್ತರ ಕೊಡ್ತೀರಾ ಮಕ್ಕಳೇ? ಎಸ್. ಕೃಷ್ಣನು ಕೈಯಲ್ಲಿ ಏನೇನು ಎತ್ತಿಕೊಂಡು ಹಣ್ಣು ಮಾರುವಳ ಹತ್ರ ಬಂದ? ಭತ್ತ. ವೆರಿ ಗುಡ್. ಕೃಷ್ಣನು ಏನೇನು ತಬ್ಬಿಕೊಂಡು ಮನೆ ಕಡೆ ಹೊರಟ? ಹಾಯ್ ಮಕ್ಕಳೇ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮ್ಯಾಮ್. ಓಕೆ, ಬೇಸಿಗೆ ರಜೆ ಶುರು ಆಯ್ತಲ್ಲ. ಹೌದು ಮ್ಯಾಮ್. ಏನ್ ಮಾಡ್ತಾ ಇದ್ದೀರಾ? ಆಟ ಆಡ್ಕೊಳ್ತಾ ಇದ್ದೀರಾ? ಓಕೆ. ಆಟ ಆಡ್ತೀರಾ, ಡ್ರಾಯಿಂಗ್ ಮಾಡ್ತೀರಾ, ಪೇಂಟಿಂಗ್ ಮಾಡ್ತೀರಾ, ಎಲ್ಲ ಮಾಡ್ತಾ ಇರ್ತೀರಲ್ಲ. ಇವತ್ತು ನಾನು ನಿಮಗೆಲ್ಲ ಒಂದು ಒಳ್ಳೆ ಸ್ಟೋರಿ ಹೇಳ್ತೀನಿ, ಸರಿನಾ? ಸ್ಟೋರಿ ಶುರು ಮಾಡೋಕ್ಕೆ ಮುಂಚೆ ನಿಮ್ಮ ಹೆಸರೆಲ್ಲ ಕೇಳ್ಕೊಳ್ತೀನಿ ನಾನು. ಹಾಂ, ಚಿನ್ನರಿ ನಿನ್ನ ಹೆಸರೇನಮ್ಮ? ಲಾಸ್ಯ. ಲಾಸ್ಯನಾ? ಚಿನ್ನ ನಿನ್ನ? ನಿನ್ನ ಕಾರುಣ್ಯ. ಕಾರುಣ್ಯ. ಓಕೆ. ಪುಟ್ಟ ನಿನ್ನ ಹೆಸರು? ಯುವಾನ್. ಯುವಾನ್. ಓಕೆ, ವೆರಿ ಗುಡ್. ಪುಟ್ಟ ನಿನ್ನ ಹೆಸರು? ನಿಹಾಲ್. ನಿಹಾಲ್. ಓಕೆ ಓಕೆ. ಇವಾಗ ಸ್ಟೋರಿ ಶುರು ಮಾಡೋಣ. ಆಯಿತು ಮ್ಯಾಮ್. ಓಕೆ. ಸ್ಟೋರಿ ಹೆಸರು ಪ್ರಾಮಾಣಿಕ ಮರಕಡೆಯು ವಾತ. ಒಂದೂರಲ್ಲಿ ಒಬ್ಬ ಮರ ಕಡೆಯೋನಿದ್ದ. ಅವನು ಅವ್ರ ಹೆಂಡತಿ ಮಕ್ಕಳ ಜೊತೆ ಆ ಊರಲ್ಲಿ ಸುಮಾರು ದಿನ ವಾಸವಾಗಿದ್ದ. ಆಯಿತಾ? ಅವನ ಜೀವನ ಹೇಗೆ ನಡೀತಾ ಇತ್ತು ಅಂದರೆ, ಅವನು ದಿನ ಕಾಡಿಗೋಗಿ ಮರ ಕಡಿದು ಆ ಸೌದೆನ ತಗೊಂಡೋಗಿ ಮಾರ್ಕೆಟಲ್ಲಿ ಮಾರಿ ಅದರಲ್ಲಿ ಬರೋ ದುಡ್ಡಿನಂತ ಜೀವನ ಸಾಗಿಸ್ತಾ ಇದ್ದ. ಹೀಗೆ ಸುಮಾರು ವರ್ಷ ಅವನ ಜೀವನ ನಡೀತಾ ಇತ್ತು. ಒಂದಿನ ಬೀರ ಏನು ಮಾಡ್ತಾನೆ, ಮುಂಜಾನೆ ಎದ್ದು ಕಾಡಿಗೋಗ್ತಾನೆ. ಆಯಿತಾ? ಕಾಡಿಗೋಗ್ತಾ ಇರುವಾಗ ಅವನಿಗೊಂದು ನದಿ ಸಿಗತ್ತೆ. ಆ ನದಿ ತೀರದಲ್ಲಿ ಒಂದು ದೊಡ್ಡ ಮರ ಇರುತ್ತೆ. ಸೊ ಬೀರ ಏನು ಮಾಡ್ತಾನೆ, ನಾವು ಇವತ್ತು ಈ ಮರ ಕಡಿದ್ರೆ ನಮಗೆ ಜಾಸ್ತಿ ಸೌದೆ ಸಿಗತ್ತೆ, ಅದನ್ನು ಮಾರ್ಕೆಟಲ್ಲಿ ಮಾರಿದ್ರೆ ತುಂಬ ಹಣ ಮಾಡ್ಬೋದು ಅಂತ ಹೇಳಿ ಆ ಮರ ಹತ್ತಿ ಈ ಮರ ಹತ್ತಿ ಕೊಂಬೆ ಮೇಲೆ ಕೂತ್ಕೊಂಡು ಮರ ಕಡಿಯೋಕ್ಕೆ ಶುರು ಮಾಡ್ತಾನೆ. ಅವನು ಕಬ್ಬಿಣದ ಕೊಡಲಿ, ಆ ಕೊಡಲಿಯಿಂದ ಮರ ಕಡಿಯೋಕ್ಕೆ ಶುರು ಮಾಡ್ತಾನೆ. ಕಡಿತಾ ಇರುವಾಗ ಅವನ ಕಬ್ಬಿಣದ ಕೊಡಲಿ ನೀರೊಳಗೆ ಬಿದ್ದು ಹೋಗುತ್ತೆ. ಅವಾಗ ಬೀರ ಏನು ಮಾಡ್ತಾನೆ, ತಕ್ಷಣ ಮರದಿಂದ ಕೆಳಗಿಳಿದು ಬಂದು ನೋಡ್ತಾನೆ, ಕೊಡಲಿಯೇ ಇಲ್ಲ, ಕೊಡಲಿ ನೀರೊಳಗೆ ಮುಳುಗೋಗಿದೆ. ಆಯಿತಾ? ಬೀರಾಗೆ ತುಂಬ ದುಃಖ ಆಗ್ಬಿಡುತ್ತೆ. ಯಾಕೆ ಗೊತ್ತಾ? ಬೀರಾಗೆ ಈಜಕ್ಕೆ ಬರಲ್ಲ, ಅವನ ಹತ್ರ ದುಡ್ಡು ಇಲ್ಲ ಬೇರೆ ಕೊಡಲಿ ತಗೊಳ್ಳೋಕ್ಕೆ. ಸೊ ಏನು ಮಾಡ್ತಾನೆ, ತುಂಬ ದುಃಖದಿಂದ ಅಳಕ್ಕೆ ಶುರು ಮಾಡ್ತಾನೆ. ಅತ್ತು ಏನು ಮಾಡ್ತಾನೆ, ದೇವ್ರಿಗೆ ಬೇಡ್ಕೊಳ್ತಾನೆ, ಓ ದೇವರೇ, ನನ್ನ ಹತ್ರ ಬೇರೆ ಕೊಡಲಿ ಇಲ್ಲ, ನನ್ನ ಕೊಡಲಿ ಮರ ಕಡಿತಾ ಇರುವಾಗ ನೀರೊಳಗೆ ಬಿದ್ದೋಯಿತು, ನನ್ನ ಹತ್ರ ದುಡ್ಡು ಇಲ್ಲ ಬೇರೆ ಕೊಡಲಿ ತಗೊಳ್ಳೋಕ್ಕೆ, ದಯವಿಟ್ಟು ನನಗೆ ಕೊಡಲಿ ಸಿಗೋಂಗೆ ಮಾಡಿ ಅಂತ ದೇವ್ರಿಗೆ ಬೇಡ್ಕೊಳ್ತಾನೆ. ಆಯಿತಾ? ಹಾಗಿರುವಾಗ ತಕ್ಷಣ ಏನಾಗತ್ತೆ, ನದಿ ದೇವತೆ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ಅವ್ರ ಕೈಯಲ್ಲಿ ಬಂಗಾರದ ಕೊಡಲಿ ಇರುತ್ತೆ. ಯಾವ ಕೊಡಲಿ? ಬಂಗಾರದ ಕೊಡಲಿ. ಅವರು ಹೇಳ್ತಾರೆ, ಬೀರಾ ಇದು ನಿನ್ನ ಕೊಡಲಿಯಾ ಅಂತಾರೆ. ಬೀರಾ ಕಣ್ಣಿಗೆ ಬಿಟ್ಕೊಂಡು ನೋಡ್ತಾನೆ, ಅಯ್ಯೋ ಅಮ್ಮ ಇದು ನನ್ನ ಕೊಡಲಿ ಅಲ್ಲ, ಇದು ಬಂಗಾರದ ಕೊಡಲಿ ಅಂತಾನೆ. ಸೊ ನದಿ ದೇವತೆ ಏನು ಮಾಡ್ತಾರೆ, ನೀರೊಳಗೆ ಮುಳುಗೋಗ್ತಾರೆ. ಆಯಿತಾ? ಮತ್ತೆ ನೀರಿಂದ ಆಚೆ ಬರುವಾಗ ಅವ್ರ ಕೈಯಲ್ಲಿ ಬೆಳ್ಳಿಯ ಕೊಡಲಿ ಇರುತ್ತೆ. ಯಾವ ಕೊಡಲಿ? ಬೆಳ್ಳಿಯ ಕೊಡಲಿ. ಅವರು ಹೇಳ್ತಾರೆ, ಬೀರಾ ಇದು ನಿನ್ನ ಕೊಡಲಿಯಾ ಅಂತಾರೆ. ಬೀರಾ ತಪ್ಪು ಕಣ್ಣು ಬಿಟ್ಕೊಂಡು, ಅಯ್ಯೋ ಅಮ್ಮ
ಇದು ಬೆಳ್ಳಿಯ ಕೊಡಲಿ, ಇದು ನನ್ನದಲ್ಲ, ನಂದು ಕಬ್ಬಿಣದ ಕೊಡಲಿ ಅಂತಾನೆ. ನದಿ ದೇವತೆ ಮತ್ತೆ ನೀರೊಳಗೆ ನೀರು ಹೋಗ್ತಾರೆ. ಆಯ್ತಾ, ಮೂರನೇ ಸಲ ನದಿ ದೇವತೆ ಬರುವಾಗ ಅವ್ರ ಕೈಯಲ್ಲಿ ಏನಿದೆ ನೋಡಿ, ಕಬ್ಬಿಣದ ಕೊಡಲಿ. ಆವಾಗ ನದಿ ದೇವತೆ ಕೇಳ್ತಾರೆ, ಬೀರ ಇದು ನಿನ್ನ ಕೊಡಲಿಯಾ ಅಂತಾರೆ. ಬೀರ ನೋಡಿ ತುಂಬ ಖುಷಿ ಆಗ್ಬಿಡತ್ತೆ, ಅವನು ಕಬ್ಬಿಣದ ಕೊಡಲಿ ನೋಡಿ, ಹೌದು ಅಮ್ಮ ಇದು ನನ್ನ ಕೊಡಲಿ, ಕಬ್ಬಿಣದ ಕೊಡಲಿ ನಂದು ನಂದು ಅಂತ ಸಂತೋಷಕ್ಕೆ ಜಿಗೀತಾನೆ. ಆಯ್ತಾ, ಸೊ ನದಿ ದೇವತೆ ಏನು ಮಾಡ್ತಾರೆ, ಮೂರು ಕೊಡಲಿನ ತೊಗೊಂಡ್ಬರ್ತಾರೆ, ಕಬ್ಬಿಣದ ಕೊಡಲಿ, ಬೆಳ್ಳಿಯ ಕೊಡಲಿ ಮತ್ತು ಬಂಗಾರದ ಕೊಡಲಿ. ಮೂರು ಕೊಡಲಿನ ತಗೊಂಡ್ಬಂದು ಬೀರಾಗೆ ಹೇಳ್ತಾರೆ, ಬೀರ ನಿನ್ನ ಪ್ರಾಮಾಣಿಕತೆಗೆ ಮೆಚ್ಚಿ ನಾನು ನಿನಗೆ ಮೂರು ಕೊಡಲಿನ ಕೊಡ್ತೀನಿ. ಇನ್ನು ಮೂರು ಕೊಡಲಿನ ತಗೊಂಡೋಗಿ ಮನೆಗೆ ಹೋಗಿ ಸುಖವಾಗಿ ಬಾಳು ಅಂತಾರೆ. ಆಯಿತಾ, ಅದು ಬೀರ ಏನು ಮಾಡ್ತಾನೆ, ಮೂರು ಕೊಡಲಿನ ತಗೊಂಡು ಮನೆಗೆ ಹೋಗ್ತಾನೆ. ಬಂಗಾರದ ಕೊಡಲಿ, ಬೆಳ್ಳಿಯ ಕೊಡಲಿ, ಕಬ್ಬಿಣದ ಕೊಡಲಿ, ಮೂರು ಕೊಡಲಿನ ತಗೊಂಡು ಮನೆಗೆ ಹೋಗಿ ಅವ್ರ ಹೆಂಡತಿ ಮತ್ತು ಮಕ್ಕಳ ಜೊತೆ ಸಂತೋಷವಾಗಿ ಜೀವನ ನಡೆಸ್ತಾನೆ. ಆಯಿತಾ, ಸೊ ಮಕ್ಕಳೇ ಕಥೆ ನೀತಿ ಏನು ಹೇಳಿ, ಪ್ರಾಮಾಣಿಕತೆಗೆ ತಕ್ಕ ಫಲ ಅಂದರೆ ನಾವು ಯಾವಾಗಲೂ ಸತ್ಯನೇ ಮಾತಾಡಬೇಕು, ಸುಳ್ಳು ಹೇಳಿದ್ರೆ ದೇವರು ನಮಗೆ ಆಶೀರ್ವಾದ ಮಾಡಲ್ಲ. ಇವಾಗ ನೋಡಿ, ವೀರ ಸತ್ಯ ಮಾತಾಡಿದ್ದಕ್ಕೆ ದೇವರವನಿಗೆ ಮೂರು ಕೊಡಲಿನೂ ಕೊಟ್ಟರು, ಬಂಗಾರದ ಕೊಡಲಿ, ಬೆಳ್ಳಿಯ ಕೊಡಲಿ ಮತ್ತು ಕಬ್ಬಿಣದ ಕೊಡಲಿ, ಮತ್ತು ಅವನಿಗೆ ಒಳ್ಳೆತನದಿಂದ ಆಶೀರ್ವಾದನೂ ಮಾಡಿದ್ರು. ಆಯಿತಾ, ಸೊ ನೀವು ಅಷ್ಟೇ, ಯಾವಾಗಲೂ ಸತ್ಯ ಮಾತಾಡಿದ್ರೆ ದೇವ್ರು ನಿಮಗೆ ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ ಮತ್ತು ದೇವ್ರ ಆಶೀರ್ವಾದ ಸದಾಕಾಲ ನಿಮ್ಮಲ್ಲಿರುತ್ತೆ. ಸರಿನಾ, ಅರ್ಥ ಆಯ್ತಾ ಈ ಕತೆ? ಅರ್ಥ ಆಯ್ತು ಮ್ಯಾಮ್. ಓಕೆ ಓಕೆ ಚಿಲ್ಡ್ರನ್, ಮತ್ತೆ ಬೇರೆ ಒಂದು ಕಥೆಯಲ್ಲಿ ಭೇಟಿಯಾಗೋಣ. ಸರಿನಾ? ಸರಿ ಮ್ಯಾಮ್. ಬಾಯ್ ಬಾಯ್ ಮ್ಯಾಮ್. ನಮಸ್ಕಾರ. ಚಂದನ ವಾಹಿನಿಯ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾವೆಲ್ಲರೂ ಸಾಕಷ್ಟು ತಿಳ್ಕೊಂಡಿದ್ದೀವಿ, ಫಿಸಿಕಲ್ ಟ್ರೈನಿಂಗ್ ಅಥವಾ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಸಾಕಷ್ಟು ಗೊತ್ತಿದೆ. ಕೆಲವರು ಫಿಸಿಕಲ್ ಫಿಟ್ನೆಸ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಜಿಮ್ಗೆ ಹೋಗ್ತಾರೆ, ಕೆಲವರು ಯೋಗ, ಝುಂಬಾ ಇದೇ ರೀತಿ ನಾನಾ ರೀತಿಯದ ಫಾರ್ಮ್ಸ್ನ ಫಾಲೋ ಮಾಡ್ತಾರೆ. ಆದರೆ ನಾವು ಯಾರಾದರೂ ಯಾವತ್ತಾದ್ರೂ ನಮ್ಮ ಮೆಂಟಲ್ ಸ್ಟೆಬಿಲಿಟಿ ಅಥವಾ ಮೈಂಡ್ ಲರ್ನಿಂಗ್ ಅಥವಾ ಟ್ರೈನಿಂಗ್ ಬಗ್ಗೆ ಯೋಚನೆ ಮಾಡಿದೀವ? ಆದರೆ ಇಂಥದ್ದೇ ಒಂದು ಇನ್ಸ್ಟಿಟ್ಯೂಟ್ ಇದೆ, ಇಲ್ಲಿ ನಮ್ಮ ಈಗಿನ ಜನ್ರೇಷನ್ ಮಕ್ಳಿಗೋಸ್ಕರ ಈ ಮೈಂಡ್ ಲರ್ನಿಂಗ್ ಅಥವಾ ಮೈಂಡ್ ಟ್ರೈನಿಂಗ್ ಬಗ್ಗೆ ನಮಗೆ ವಿಷಯ ತಿಳಿಸ್ಕೊಡ್ತಾರೆ. ಮಕ್ಕಳನ್ನ ಅವರ ಬುದ್ಧಿಶಕ್ತಿನ ಹೆಚ್ಚು ಮಾಡೋಕ್ಕೋಸ್ಕರ ಮಕ್ಕಳನ್ನ ಟ್ರೈನ್ ಮಾಡ್ತಾ ಇದ್ದಾರೆ. ಆದರೆ ಕರೆಕ್ಟ್, ಮೆಂಟಲ್ ಸ್ಟೆಬಿಲಿಟಿ, ಮೆಂಟಲ್ ಟ್ರೈನಿಂಗ್ ತುಂಬ ಇಂಪಾರ್ಟೆಂಟ್. ಆದರೆ ಇದನ್ನು ಹೇಗೆ ಮಾಡ್ತಾರೆ, ಹೇಗೆ ನಡೀತಿದೆ ಇನ್ಸ್ಟಿಟ್ಯೂಟು, ಆಮೇಲೆ ಇನ್ಸ್ಟಿಟ್ಯೂಷನಿಂದ ಏನೇನು ಪ್ರತಿಭೆಗಳು ಆಚೆ ಬಂದಿದೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ, ನಮ್ಮ ಇವತ್ತಿನ ಅತಿಥಿ ಯಾರು, ಇನ್ಸ್ಟಿಟ್ಯೂಟ್ನ ಸಂಸ್ಥಾಪಕರಾದಂತಹ ವೈಷ್ಣವಿ ನವೀನ್ ಅವ್ರನ್ನ ವೆಲ್ಕಮ್ ಮಾಡೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಫ್ಯಾಂಟಾಸ್ಟಿಕ್. ಸೊ ಮೈಂಡ್ ಲರ್ನಿಂಗ್ ಅಥವಾ ಟ್ರೈನಿಂಗ್ ಬಗ್ಗೆ ನಾವು ಸಾಕಷ್ಟು ಕೇಳ್ಪಟ್ಟಿದ್ದೀವಿ, ಆದರೆ ನಿಮ್ಮ ಬಾಯಲ್ಲಿ ನಾವು ಇವತ್ತು ತಿಳ್ಕೊಬೇಕಾದ್ರೆ ವಾಟ್ ಇಸ್ ಮೆಮೊರಿ? ಸೊ ಇವಾಗ ಒಂದು ಬ್ರೈನಿಗೊಂದಷ್ಟು ಇನ್ಪುಟ್ಸ್ ಕೊಡಬೇಕು ನಾವು. ಇವಾಗ ಫಾರ್ ಎಕ್ಸಾಂಪಲ್, ಕಂಪ್ಯೂಟರ್ಗೆ ಇನ್ಪುಟ್ ಹೇಗೆ ಕೊಡ್ತೀರಾ ನೀವು? ಇನ್ಪುಟ್ ಓಕೆ, ಮೌಸ್ ಮುಖಾಂತರ ಅಥವಾ ಕೀಬೋರ್ಡ್ ಯೂಸ್ ಮಾಡ್ತೀವಿ. ಎಸ್, ಈಗ ಜಾಯ್ಸ್ಟಿಕ್ ಆ ಥರ ಸಾಕಷ್ಟು ಫಾರ್ಮ್ಸ್ ಬಂದಿದೆ. ಓಕೆ, ಸೊ ಹಾಗಾಗಿ ಸೊ ಇವಾಗ ಬ್ರೈನಿಗೆ ಇನ್ಪುಟ್ ಹೇಗೆ ಹೋಗಬೇಕು? ಸೊ ನಮ್ಮ ಪಂಚೇಂದ್ರಿಯಗಳ ಮೂಲಕ, ನಮ್ಮ ಸೆನ್ಸ್ ಆರ್ಗನ್ಸ್ ಮುಖಾಂತರ ಹೋಗುತ್ತೆ. ನಾವು ಕಣ್ಣಲ್ಲಿ ನೋಡ್ತೀವಿ, ಕಿವಿಲಿ ಕೇಳಿಸ್ಕೋತೀವಿ, ಸ್ಮೆಲ್ ಮಾಡ್ತೀವಿ, ನಾಲ್ಗೆಯಲ್ಲಿ ರುಚಿ ನೋಡ್ತೀವಿ, ಆ್ಯಂಡ್ ದೆನ್ ಫೀಲ್ ಮಾಡ್ತೀವಿ. ಸೊ ಇದರಿಂದ ಎಲ್ಲ ಮಾಡೋ ಇನ್ಫಾರ್ಮೇಷನ್, ಈ ಎಲ್ಲ ಸೆನ್ಸಸ್ಸಿಂದ ಬರೋ ಇನ್ಫಾರ್ಮೇಷನ್ನು ಬ್ರೈನಲ್ಲಿ ಸ್ಟೋರ್ ಆಗುತ್ತೆ. ಅದು ಹೇಗೆ ಸ್ಟೋರ್ ಆಗುತ್ತೆ? ಇಮೇಜ್ ರೀತಿ ಸ್ಟೋರ್ ಆಗುತ್ತೆ. ಆ ಇಮೇಜ್ನ ನಾವು ರೀಕಾಲ್ ಮಾಡಿದಾಗಲೇ ಅದನ್ನೇ ನಾವು ಮೆಮೊರಿ ಅಂತ ಕರಿತೀವಿ. ಓಕೆ, ಸೊ ಮೆಮೊರಿ ಬಗ್ಗೆ ನಮಗೆ ಗೊತ್ತಾಯಿತು, ಆದರೆ ಈ ಮೈಂಡ್ ಟ್ರೈನಿಂಗ್ ಹೇಗೆ ವರ್ಕ್ ಆಗುತ್ತೆ?
ಸೊ ಇವಾಗ ನಾವು ಬೇಸಿಕಲಿ ಇವಾಗ ಏನು ಮಾಡ್ತಾ ಇದ್ದೀವಿ ಜನರಲ್ ಆಗಿ ಮಕ್ಕಳು ಹೆಂಗೆ ಮಾಡ್ತೀವಿ, ಬರೀ ಓದು ಓದು ಓದು, ಅದು ಹೆಂಗೆ ವರ್ಕ್ ಆಗ್ತದೆ, ಗ್ಯಾಪ್ ಕಟ್ಕೊಳ್ತಿದ್ದೀವೋ ಇಲ್ವೋ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಹೆಂಗೆ ಗ್ಯಾಪ್ ಹೆಂಗೆ ಓದಿದ್ರೆ ಹೆಂಗೆ ಗ್ಯಾಪ್ಕ ಇರುತ್ತೆ ಅನ್ನೋದು ನಾವು ಈ ಮೈಂಡ್ ಟ್ರೈನಿಂಗಲ್ಲಿ ಮಾಡ್ತಾ ಇದ್ದೀವಿ. ಸಾಲ್ದಿದ್ದಕ್ಕೆ ಜಸ್ಟ್ ಮೆಂಟಲ್ ಹೆಲ್ತ್ ಅಂತ ನೀವು ಒಂದು ಫ್ರೇಸ್ ಯೂಸ್ ಮಾಡಿದ್ರಿ. ಸೊ ನಮ್ಮ ಮೆಂಟಲ್ ಹೆಲ್ತ್ಗೆ ನಾವು ಏನೂ ಮಾಡ್ತಾನೇ ಇಲ್ಲ. ಏನಾಗ್ಬಿಡಿದೆ ಈ ಟೆಕ್ನಾಲಜಿ, ಈ ಮೊಬೈಲು, ಇದರಿಂದ ಏನಾಗಿದೆ, ಸೊ ಏನೊಂದು ಗ್ಯಾಪ್ ಕಟ್ಕೊಳ್ಳೋ ಸಾಮರ್ಥ್ಯನ ಕಳ್ಕೊತಾ ಇದ್ದೀವಿ. ಸೊ ನಾವು ಟ್ರೈಯೂ ಮಾಡಲ್ಲ, ಯಾ ಫೋನ್ ಇದೆ ಹಾಕಿ ಅದರಲ್ಲಿ ಒತ್ತಿದ್ರೆ ಸ್ಟೋರ್ ಆಗುತ್ತೆ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಏನಾಗ್ತಿದೆ ಈ ಲಾಂಗ್ ರನ್ನಲ್ಲಿ, ಸೊ ಇದರಿಂದ ನಾವು ನಮ್ಮ ಜ್ಞಾಪಕ ಶಕ್ತಿನ ಕಳ್ಕೊಳ್ತಾ ಇದ್ದೀವಿ, ಕ್ಷೀಣಿಸ್ತಾ ಇದೆ ಅಂತ ಹೇಳ್ಬೋದು ನಾವು. ಸೊ ಹಾಗಾಗಿ ಅದನ್ನು ಕ್ಷೀಣಿಸದೆ ಹೆಂಗೆ ಕಾಪಾಡ್ಕೊಳ್ಳೋದು ಅದನ್ನ ಇವತ್ತು ತಿಳ್ಕೊಬೇಕು ನೀವು. ಓ ನೈಸ್, ಓಕೆ. ಮೆಮೊರಿ ಅಂತ ಹೇಳಿದ್ರಿ ನೀವು, ಮೆಮೊರಿಲಿ ಟೈಪ್ಸ್ ಆ ಥರ ಏನಾದರೂ ಇದೆಯಾ? ಹೌದು, ಫಸ್ಟು ನಮ್ಮ ಬ್ರೈನ್ ಬ್ರೈನ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಬ್ರೈನಲ್ಲಿ ಟೂ ಪಾರ್ಟ್ಸ್ ಇದೆ, ಲೆಫ್ಟ್ ಬ್ರೈನ್ ಟೂ ಹೆಮಿಸ್ಪಿಯರ್ಸ್ ಆಗಿ ಕಟ್ ಮಾಡ್ತಾರೆ, ಲೆಫ್ಟ್ ಬ್ರೈನ್ ಹಾಗೂ ರೈಟ್ ಬ್ರೈನ್. ಸೊ ಲೆಫ್ಟ್ ಬ್ರೈನ್ ಏನಾಗುತ್ತೆ, ರೈಟ್ ಪಾರ್ಟ್ ಆಫ್ ದ ಬಾಡಿ ಕನೆಕ್ಟ್ ಆಗಿರುತ್ತೆ, ರೈಟ್ ಬ್ರೈನು ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿ ಕನೆಕ್ಟ್ ಆಗಿರುತ್ತೆ. ಸೊ ಮೆಜಾರಿಟಿ ಆಫ್ ಪೀಪಲ್ ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಎಲ್ಲ ರೈಟ್ ಹ್ಯಾಂಡಲ್ಲೇ ಬರೆಯುವಂಥವ್ರು, ತುಂಬ ಜನ ರೈಟ್ ಹ್ಯಾಂಡ್. ಸೊ ಏನಾಗ್ತಿದೆ, ರೈಟ್ ಪಾರ್ಟ್ ಆಫ್ ದ ಬಾಡಿ ಯೂಸ್ ಮಾಡಿದಾಗ ಏನಾಗ್ತಿದೆ, ಆಬ್ವಿಯಸ್ಲಿ ಲೆಫ್ಟ್ ಬ್ರೈನ್ ಆಕ್ಟಿವೇಟ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಲೆಫ್ಟ್ ಬ್ರೈನ್ ಅಂದರೆ ಲಾಜಿಕಲ್ ಬ್ರೈನ್ ಅಂತ ಹೇಳ್ತೀವಿ, ರೈಟ್ ಬ್ರೈನ್ ಅಂದರೆ ಕ್ರಿಯೇಟಿವ್ ಬ್ರೈನ್ ಅಂತ ಹೇಳ್ತೀವಿ. ಸೊ ನಾವು ಎರಡೂ ಪಾರ್ಟ್ ಆಫ್ ದ ಬ್ರೈನ್ನು ಈಕ್ವಲ್ ಆಗಿ ಸ್ಟಿಮ್ಯುಲೇಟ್ ಮಾಡಿ ಯೂಸ್ ಮಾಡಬೇಕು. ಬಟ್ ಈಗಿನ ಕರಿಕ್ಯುಲಮ್ ಆಗಲಿ, ಓದೋ ರೀತಿಯಲ್ಲಾಗಲಿ ಏನಾಗ್ತದೆ, ಬರೀ ಲೆಫ್ಟ್ ಬ್ರೈನ್ ಮಾತ್ರ ಸ್ಟಿಮ್ಯುಲೇಟ್ ಮಾಡ್ತಾ ಇದ್ದೀವಿ, ನಾವು ಆ ಕ್ರಿಯೇಟಿವಿಟಿನ ಯೂಸ್ ಮಾಡ್ತಾ ಇಲ್ಲ. ಸೊ ರೈಟ್ ಬ್ರೈನಲ್ಲಿ ಏನಾಗುತ್ತೆ, ರೈಟ್ ಬ್ರೈನಿಗೆ ಏನೇ ಇನ್ಫಾರ್ಮೇಶನ್ ಅವನಿಗೆ ಪುಷ್ ಮಾಡಿದ್ರೆ ಅದು ನಮಗೆ ಲಾಂಗ್ ಟರ್ಮಲ್ಲಿ ಗ್ಯಾಪ್ಕ ಇರೋದಕ್ಕೆ ಸಹಾಯ ಆಗುತ್ತೆ. ಸೊ ಬೇಸಿಕಲಿ ವರ್ಕಿಂಗ್ ಮೆಮೊರಿ ಅವರ ಶಾರ್ಟ್ ಟರ್ಮ್ ಮೆಮೊರಿ ಅಂತ ಹೇಳ್ಬೋದು, ಮತ್ತು ಲಾಂಗ್ ಟರ್ಮ್ ಮೆಮೊರಿ ಅಂತ. ಸೊ ಟೂ ಟೈಪ್ಸ್ ಆಫ್ ಮೆಮೊರೀಸ್ ಅದೇ. ಓಕೆ, ಟೂ ಟೈಪ್ಸ್, ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್. ಓಕೆ, ಶಾರ್ಟ್ ಟರ್ಮ್ ಅಂದರೆ ತುಂಬ ಕಡಿಮೆ ಟೈಮ್ ಅದು ನಮ್ಮ ಬ್ರೈನಲ್ಲಿರುತ್ತೆ ಅಂತ ಅರ್ಥನಾ? ಹೌದು, ಇಟ್ ಇಸ್ ಅ ಶಾರ್ಟ್ ಟರ್ಮ್, ಅಲ್ಲ ವರ್ಕಿಂಗ್ ಮೆಮೊರಿ ಅಂತ ಹೇಳ್ತೀವಿ. ಇವಾಗ ಒಂದು ದಿನ, ಇವಾಗ ಕ್ವೈಟ್ ಕಾಮನ್ ಆಗಿ ನನ್ನ ಹತ್ರ ಪೇರೆಂಟ್ಸ್ ಬರ್ತಾರೆ, ಮೇಡಮ್ ಇವತ್ತು ಓದಿಸ್ದೆ ಇವತ್ತೆಲ್ಲ ಹೇಳ್ತು ಮಗು, ನಾಳೆ ಕೇಳ್ತೀನಿ, ಒಂದು ವರ್ಡ್ ಬರ್ತಾ ಇಲ್ಲ ನನ್ನ ಮಗುಗೆ ಅಂತ, ಕ್ವೈಟ್ ಕಾಮನ್ ಪ್ರಾಬ್ಲಮ್. ಸೊ ಏನಾಗ್ತಿದೆ, ಆ ಮಗು ಆ ಇನ್ಫಾರ್ಮೇಶನ್ ವರ್ಕಿಂಗ್ ಮೆಮೊರಿಲಿ ಇಡ್ತಾ ಇದೆ. ಸೊ ವರ್ಕಿಂಗ್ ಮೆಮೊರಿ ಅಂದರೆ ಹೇಗೆ, ನಿಮಗೆ ಈ ಸ್ಲ್ಯಾಂಟಿಂಗ್ ಪ್ಲ್ಯಾಂಕ್ ಜಾರ ಬಂಡೆ ಅಂತ ಹೇಳ್ತೀವಿ ನೋಡಿ, ಆ ಥರ ಇರುತ್ತೆ. ಸೊ ಅಲ್ಲಿ ಒಂದು ಬಾಲ್ ಬಿಟ್ಟಾಗ ಏನಾಗುತ್ತೆ, ಜಾರ್ಕೊಂಡು ಬಂದ್ಬಿಡುತ್ತೆ. ಹಾಗೆ ನಮ್ಮ ಇನ್ಫಾರ್ಮೇಶನ್ ಕೂಡ ನಾವು ಆ ಜಾರ ಬಂಡೆ ಮೇಲೆ ಇಡ್ತಾ ಇದ್ದೀವಿ. ಸೊ ಇನ್ಫಾರ್ಮೇಶನ್ ಉಳಿಯಕ್ಕೆ ಸಾಧ್ಯ ಇದೆಯಾ, ಅದು ಜಾರ್ಕೊಂಡು ಬಂದ್ಬಿಡ್ತಾ ಇದೆ. ಸೊ ಏನ್ ಮಾಡ್ಬೇಕು, ಅದಕ್ಕೊಂದಷ್ಟು ಮೆಥಡಾಲಜೀಸ್ ಇದೆ. ಸೊ ಆ ಮೆಥಡಾಲಜೀಸ್ ಮುಖಾಂತರ ಓದಿದಾಗ ಅದು ಲಾಂಗ್ ಟರ್ಮ್ ಮೆಮೊರಿಲಿ ಹೋಗಿ ನಮಗೆ ಈಸಿಯಾಗಿ ಲಾಂಗರ್ ಟೈಮಲ್ಲಿ ರಿಟೆನ್ಷನ್ನು ರೀಕಾಲ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಓಕೆ, ನೈಸ್. ಸೊ ಮೆಮೊರಿ ಕೆಪಾಸಿಟಿ ಬಗ್ಗೆ ಮಾತಾಡ್ತಿದ್ವಿ ನಾವು. ಸೊ ಹೆಂಗೆ ಮೆಮೊರಿ ಕೆಪಾಸಿಟಿ ಇನ್ಕ್ರೀಸ್ ಮಾಡೋದು, ಅಥವಾ ಈ ಮಕ್ಕಳಲ್ಲಿ ಈಗಿನ ಜನ್ರೇಷನ್ ಮಕ್ಕಳು, ಇನ್ಫ್ಯಾಕ್ಟ್ ನಾನು ನೀವು ಹೇಳಿದಾಗ ಯೋಚನೆ ಮಾಡ್ತಿದ್ದೆ, ನಾವೊಂದು ಫೋನ್ ನಂಬರ್ ಕೂಡ ನಾವು ಜ್ಞಾಪಕ ಇಟ್ಕೊಳಕ್ಕೆ ಹೋಗಲ್ಲ. ಯಾರಾದರೂ ಒಬ್ರು ನಂಬರ್ ಹೇಳ್ತಿದ್ದೆ ಅಂದರೆ ಇಮಿಡಿಯೇಟ್ ನಾವು ಫೋನ್ ತೊಗೊಳ್ತೀವಿ, ಸ್ಟೋರ್ ಮಾಡ್ತೀವಿ ಅಷ್ಟೇ. ಐ ಹ್ಯಾವ್ ಹಾರ್ಡ್ಲಿ ಸೀನ್ ಪೀಪಲ್, ಅವ್ರಿಗೆ ಅವ್ರ ಅಪ್ಪ ಅಮ್ಮ ನಂಬರ್ ಆಗಲಿ, ಗಂಡ ಹೆಂಡತಿ ನಂಬರ್ಸ್ ಏನು ಕೆಲವ್ರಿಗೆ ನೆನಪಿರೋದಿಲ್ಲ. ಸೊ ಹೆಂಗೆ ನಾವು ಈ ಕೆಪಾಸಿಟಿನ ಇನ್ಕ್ರೀಸ್ ಮಾಡೋದು ಹೇಗೆ? ಫಸ್ಟು ನಮ್ಮ ಕೆಪಾಸಿಟಿ ಎಷ್ಟು ಅಂತ ತಿಳ್ಕೊಬೇಕು. ದೇವರು ಎಷ್ಟು ಚೆನ್ನಾಗಿ ಹ್ಯೂಮನ್ಸ್ನ ಸೃಷ್ಟಿ ಮಾಡಿದ್ದಾರೆ ಅಂದರೆ, ಇವಾಗ ಹಿಂದೆ ನಾಯಿ ಇತ್ತು ಆಯಿತಾ, ಎವಲ್ಯೂಷನ್ ಟೈಮಲ್ಲಿ, ಇವತ್ತು ನಾಯಿ ಇದೆ, ಅವಾಗ ಏನ್ ಮಾಡ್ತಿತ್ತು, ನಾಯಿ ಬೊಗಳ್ತಿತ್ತು. ಕರೆಕ್ಟ್. ಇವತ್ತು ಏನ್ ಮಾಡುತ್ತೆ, ನಾಯಿ ಬೊಗಳ್ತಾನೆ ಇದೆ. ಬಟ್ ಮನುಷ್ಯರು ಹಾಗೆ ಇದೀವ ನಾವು, ಆವಾಗ ಹೆಂಗಿದ್ವಿ? ಓಕೆ, ಕೋತಿಗಳ ತರ ಇದ್ವಿ, ಬುದ್ಧಿ ಇರ್ಲಿಲ್ಲ, ಬೆಂಕಿನೆಲ್ಲ ಕಲ್ಲೆವಲ್ಯೂಷನ್ ಆಯ್ತು. ಹೌದು, ಸೊ ಮನುಷ್ಯನ್ಗೆ ಅಷ್ಟು ಕೆಪಾಸಿಟಿ ಇದೆ, ದೇವರು ಅಷ್ಟು ಒಳ್ಳೆ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಇದನ್ನ ಕ್ವಾಡ್ರಿಲಿಯನ್ ಬೈಟ್ ಅಷ್ಟು ಕೆಪಾಸಿಟಿ ಇದೆ ಅಂದ್ರೆ, 1 followed by 15 zeros ಅಂತ ಹೇಳ್ಬೋದು ನೀವು. ಓ, 10 power of 15 ಅಂದ್ರೆ ಏನ್ ಅನ್ಕೋಬಹುದು ಗೊತ್ತಾ, ಇಟ್ ಇಸ್ ದ ನಂಬರ್ ಆಫ್ ಡಾಲರ್ಸ್ ಓನ್ಡ್ ಬೈ ಅ ಮಿಲಿಯನ್ ಬಿಲಿಯನರ್ಸ್. ಓ ಮೈ ಗಾಡ್. ಓಕೆ, ಇನ್ನು ಇನ್ನು ಈಸಿಯಾಗಿ ಹೇಳಬೇಕು ಅಂದ್ರೆ, ನಮ್ಮ ಇಡೀ ಭೂಮಂಡಲದಲ್ಲಿ ಇರುವಂತ ಬೀಚಸ್ ಅಲ್ಲಿ ಸ್ಯಾಂಡಿನ ಕಣಗಳು, ಮರಳಿನ ಕಣಗಳು ಮತ್ತು ಎಲ್ಲ ಡೆಸರ್ಟ್ಸ್, ಅದಷ್ಟು
ಇಷ್ಟು ಮೀರೋ ಅಷ್ಟು ಕೆಪಾಸಿಟಿ ನಮ್ಮ ಬ್ರೈನಲ್ಲಿದೆ. ಅಪ್ಪ, ದಟ್ಸ್ ಹ್ಯೂಜ್, ಸಿಕ್ಕಾಪಟ್ಟೆ ಜಾಸ್ತಿ. ಯಾ, ಪ್ರತಿಯೊಬ್ಬ ಹ್ಯೂಮನ್ಗೂ ಈಸ್ ಗಿಫ್ಟೆಡ್ ವಿತ್ ದಿಸ್ ಕೆಪಾಸಿಟಿ. ಅದನ್ನು ನಾವು ಹೆಂಗೆ ಸ್ಟಿಮ್ಯುಲೇಟ್ ಮಾಡಬೇಕು, ಹೆಂಗೆ ಅವೇಕನ್ ಮಾಡ್ಕೋಬೇಕು, ಅದು ನಮ್ಮ ಕೈಯಲ್ಲಿದೆ. ಸೊ ಎವ್ರಿಬಡಿ ಆರ್ ಗಿಫ್ಟೆಡ್. ಇಟ್ ಈಸ್ ನಥಿಂಗ್ ಆಸ್ ಸಚ್ ಗುಡ್ ಮೆಮೊರಿ, ಬ್ಯಾಡ್ ಮೆಮೊರಿ ಅಂತ ಇಲ್ಲ. ಇಟ್ ಈಸ್ ಜಸ್ಟ್ ಟ್ರೈನ್ಡ್ ಆರ್ ಅನ್ಟ್ರೈನ್ಡ್ ಮೆಮೊರಿ. ಓಕೆ ಓಕೆ, ಆಲ್ ರೈಟ್. ಸೊ ಟ್ರೈನ್ಡ್ ಮತ್ತು ಅನ್ಟ್ರೈನ್ಡ್ ಮೆಮೊರಿ ಅಂತ ನೀವು ಹೇಳಿದ್ರಿ. ಸೊ ಈ ಮೆಮೊರಿನ ಯೂಸ್ ಮಾಡಿಕೊಂಡು ಸ್ಪೋರ್ಟ್ಸ್ ಆ ಥರ ಏನೋ ಬಂದಿದೆ ಅಂತ ಕೇಳ್ಪಟ್ಟಿದ್ದ ನೆನಪು ನನಗೆ ತುಂಬ ಮುಂಚೆ. ಇನ್ಫ್ಯಾಕ್ಟ್ ನಮ್ಮ ಸ್ಕೂಲ್ ಟೈಮಲ್ಲಿ ಒಂದೇ ಒಂದಿನ ಒಂದೇ ಒಂದು ಸೆಷನ್ ಅಟೆಂಡ್ ಮಾಡಿದ ಕೂಡ ನೆನಪಿದೆ. ಸೊ ಈ ಸ್ಪೋರ್ಟ್ಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಖಂಡಿತ, ಈ ಸ್ಪೋರ್ಟ್ಸ್ ಬಗ್ಗೆ ತುಂಬಾ ಕುತೂಹಲಕಾರಿ ಇದೆ. ನಾನು ನನ್ನ ಜರ್ನಿ ಆ್ಯಸ್ ಅ ಮೆಮೊರಿ ಕೋಚ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇದನ್ನು ನೋಡಿ ತುಂಬ ಒಂಥರ ಹೆಂಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಲ್ಲ, ಅದು ಕೊಡುತ್ತೆ ನಮಗೆ. ಸೊ ಇದು 1991 ಅಲ್ಲಿ ಲಂಡನ್ ಬೇಸ್ಡ್ ಪೀಪಲ್ ಟೋನಿ ಬುಜಾನ್ ಮತ್ತು ರೇಮಂಡ್ ಕೀನ್ ಅನ್ನೋರು ಇದನ್ನು ಫಾರ್ಮುಲೇಟ್ ಮಾಡಿದ್ದು. ಅದಾದ ನಂತರದಲ್ಲಿ ಪ್ರತಿ ವರ್ಷ ಒಂದೊಂದು ಕಂಟ್ರೀಲಿ ಈ ಸ್ಪೋರ್ಟ್ ಚಾಂಪಿಯನ್ಶಿಪ್ ಅಂತ ಹೇಳ್ತೀವಿ, ವರ್ಲ್ಡ್ ಮೆಮೊರಿ ಚಾಂಪಿಯನ್ಶಿಪ್ ಅಂತ ಹೇಳ್ತೀವಿ. ಸೊ ಸ್ಟೇಟ್ ಲೆವೆಲ್ಲೂ ನಡೆಯುತ್ತೆ, ನ್ಯಾಷನಲ್ ಲೆವೆಲ್ಲೂ ನಡೆಯುತ್ತೆ, ಸೊ ವರ್ಲ್ಡ್ ಲೆವೆಲಲ್ಲೂ ನಡೆಯುತ್ತೆ. ಸೊ ಆಲ್ ಓವರ್ ದ ವರ್ಲ್ಡ್ ಅಥ್ಲೆಟ್ಸ್ ಇದ್ದಾರೆ ಇದಕ್ಕೋಸ್ಕರ. ಇವಾಗ ಹೆಂಗೆ ಫಿಸಿಕಲ್ ಒಲಿಂಪಿಕ್ಸ್ ಇರ್ಬೋದು, ಅಥ್ಲೆಟ್ಸ್ ಇರ್ತಾರಲ್ಲ, ಹಾಗೇನೆ ಈ ಮೈಂಡ್ ಸ್ಪೋರ್ಟಲ್ಲಿ ಕೂಡ ಮೆಮೊರಿ ಅಥ್ಲೆಟ್ಸ್ ಅಂತ ಇರ್ತಾರೆ. ಅದು ಇಟ್ ಇಸ್ ಅ ಪ್ಲಾಟ್ಫಾರ್ಮ್ ಏನು ಟು ಶೋಕೇಸ್ ದ ಮೆಂಟಲ್ ಎಬಿಲಿಟಿ, ಅವ್ರವ್ರ ಮಾನಸಿಕ ಸಾಮರ್ಥ್ಯನೋ ಶೋಕೇಸ್ ಮಾಡೋದಕ್ಕೆ ಇರೋವಂಥ ಪ್ಲಾಟ್ಫಾರ್ಮ್. ದ ಪರ್ಸನ್ ಯಾರು ಜಾಸ್ತಿ ಮೆಮೊರೈಸ್, ಯಾರು ಜಾಸ್ತಿ ಜ್ಞಾಪಕ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಅವ್ರನ್ನ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತಾರೆ. ನನಗೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕಾಲದಲ್ಲೆಲ್ಲ ಮೆಮೊರಿ ಟೆಸ್ಟ್ ಅಂದರೆ ಏನು ಮಾಡ್ತಿದ್ರು, ಒಂದಷ್ಟು ಸಾಮಾನು ಜೋಡಿಸ್ಬಿಟ್ಟು ಟೇಬಲ್ ಮೇಲೆ ಇದನ್ನು ಓದ್ಬಿಡಿ ಅಂತ ಹೇಳ್ಬಿಟ್ಟು ಆಮೇಲೆ ಬೆಡ್ಶೀಟ್ ಹಾಕ್ಬಿಟ್ಟು ಆಮೇಲೆ ಆ ಕಡೆ ಕಳಿಸಿ ಎಲ್ಲ ಶಫಲ್ ಮಾಡಿ ಎಲ್ಲೇನಿತ್ತು ಅದನ್ನು ಐಡೆಂಟಿಫೈ ಮಾಡು ಅಂತ ಹೇಳ್ತಿದ್ವಿ. ಸೊ ದಟ್ ಇಸ್ ನಾಟ್ ಆಕ್ಚುಲಿ ಸ್ಪೋರ್ಟ್, ಅದನ್ನು ಮೀರಿ ಇನ್ನೊಂದಿದೆ. ಸೊ ಇದರಲ್ಲಿ ಬೇಸಿಕಲಿ 10 ಡಿಸಿಪ್ಲೀನ್ಸ್ ಅಂತ ಹೇಳ್ತೀವಿ. ಇವಾಗ ನಮ್ಮ ಅಕಾಡೆಮಿಕ್ ಸಬ್ಜೆಕ್ಟ್ಸಲ್ಲಿ ಒಂದು 10 ಸಬ್ಜೆಕ್ಟ್ ಇದೆ ಅಂತ ಹೇಳ್ತೀವಲ್ಲ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಆ ಥರ 10 ಡಿಸಿಪ್ಲೀನ್ ಇದೆ. ಸೊ ಈ 10 ಡಿಸಿಪ್ಲೀನಲ್ಲಿ ಏನು ಮಾಡ್ತಾ ಇದ್ದಾರೆ, ಬೇಸಿಕಲಿ ಅವರು ನಿಮ್ಮ ಸ್ಪೀಡು ಮತ್ತು ಆ್ಯಕ್ಯುರಸಿನ ಟೆಸ್ಟ್ ಮಾಡ್ತಾ ಇದ್ದಾರೆ. ರ್ಯಾಂಡಮ್ ವರ್ಡ್ಸ್ ಅಂತ ಹೇಳ್ತೀವಿ, ಒಂದು ಶೀಟ್ ಆಫ್ ಪೇಪರಲ್ಲಿ ಏನಿಲ್ಲ ಅಂದ್ರೆ ಒಂದು 100 ವರ್ಡ್ಸ್ ಕೊಟ್ಟಿರ್ತಾರೆ, 5 ನಿಮಿಷದ ಟೈಮ್ ಬೌಂಡ್, ಇದೆಲ್ಲ ಇವೆಂಟ್ಸ್ ಟೈಮ್ ಬೌಂಡ್. ಓಕೆ, ಸೊ ನಿಮ್ಮ ಸಾಮರ್ಥ್ಯನೋ ಆ ಟೈಮಲ್ಲಿ ಅಳಿತಾರೆ. ಸೊ ನೀವು ಈ 10 ಡಿಸಿಪ್ಲಿನ್ಸ್ ಅಲ್ಲೇ ಇದಷ್ಟು ಮೆಮೊರಿ ಸ್ಪೋರ್ಟ್ಸ್ ಡಿವೈಡ್ ಆಗಿದೆ ಅಂತ ಹೇಳ್ತಿದ್ದೀರಾ. ಓಕೆ, ಈ 10 ಡಿಸಿಪ್ಲಿನ್ಸ್ ಅಲ್ಲಿ ಇಂಡಿಯಾ ಯಾವ ಸ್ಥಾನದಲ್ಲಿದೆ, ಅಂದರೆ ಪಾರ್ಟಿಸಿಪೇಷನ್ ಇದರಲ್ಲಿ ಇದೆಯಾ ಅಂತ, ಅಂದರೆ ಯಾವ ಡಿಸಿಪ್ಲಿನ್ ಅಲ್ಲಿ ವಿ ಆರ್ ಎಕ್ಸಲಿಂಗ್? ರಿಯಲಿ ಅ ವೆರಿ ಗುಡ್ ಕ್ವೆಶನ್. ಸೊ ರೀಸೆಂಟ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯನ್ ಹಿಸ್ಟ್ರಿ, ಇಂಡಿಯಾಲಿ ಈ 31 ವರ್ಷದಲ್ಲಿ ಇದೇ ಮೊದಲನೇ ಬಾರಿಗೆ ಲಾಸ್ಟ್ ನವಂಬರ್ 2023 ಮುಂಬೈಯಲ್ಲಿ ವರ್ಲ್ಡ್ ಮೆಮೊರಿ ಚಾಂಪಿಯನ್ಶಿಪ್ ನಡೀತು. ಅಲ್ಲಿಗೆ 13 ದೇಶದಿಂದ ಎಲ್ಲ ಅಥ್ಲೆಟ್ಸ್ ಬಂದಿದ್ರು. ಕಿಡ್ಸ್ ಕ್ಯಾಟಗರಿಲಿ ಇದುವರೆಗೂ ಇಂಡಿಯಾಗೆ ಒಂದು ಮೆಡಲ್ ಆಗಲಿ ಟ್ರೋಫಿ ಆಗಲಿ ಏನೆಂದೂ ಬಂದಿರಲಿಲ್ಲ. ಪ್ರೌಡ್ಸ್, ಐ ಆಮ್ ಅ ಪ್ರೌಡ್ ಟ್ರೈನರ್ ಆ್ಯಂಡ್ ಅ ಪ್ರೌಡ್ ಇಂಡಿಯನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಇಂಡಿಯಾದಿಂದ ನನ್ನ ಸ್ಟೂಡೆಂಟ್ ಆದ ಅಚಿಂತ್ ಅನ್ನೋ ಹುಡುಗ ರೆಪ್ರೆಸೆಂಟ್ ಮಾಡಿದ್ದ ಇಂಡಿಯಾನೋ. ಸೊ ಅಲ್ಲಿ ಏನಾಯಿತು ಅಂದರೆ, ಒಂದು ಸ್ಪೋಕನ್ ನಂಬರ್ಸ್ ಅಂತ ಒಂದು ಇವೆಂಟು, ತುಂಬ ಇಂಟ್ರೆಸ್ಟಿಂಗ್ ಇವೆಂಟು. ಸೊ ಇವಾಗ ನಾನು ನಿಮಗೆ ಬಾಯಲ್ಲಿ ನನ್ನ ಫೋನ್ ನಂಬರ್ ಹೇಳಿದ್ರೆ ಗ್ಯಾಪ್ ಕಟ್ಕೊಳ್ಳೋಕೆ ಸಾಧ್ಯ ಇದೆಯಾ? ಡೈರೆಕ್ಟ್ ಆಗಿ 9 ಚಾಲೆಂಜಿಂಗ್ ಫಾರ್ ಯು, ಕಷ್ಟ ಇದೆ. ಹೌದು. ಸೊ ಅಲ್ಲಿ ಏನು ಮಾಡ್ತಾರೆ, ಒಂದು ಆಡಿಯೋ ಪ್ಲೇ ಮಾಡ್ತಾರೆ. ಅಲ್ಲಿ 1 ಡಿಜಿಟು 1 ಸೆಕೆಂಡ್ಗೆ ಹೇಳೋ ಥರ 9 8 8 6 2 ಆ ಥರ ಪ್ಲೇ ಮಾಡ್ತಾರೆ ನಾನ್ ಸ್ಟಾಪ್. ಅದು 100 ಡಿಜಿಟ್ಸ್ ಪ್ಲೇ ಮಾಡ್ತಾರೆ, ಅದನ್ನು ಒಂದೇ ಸತಿ ಕೇಳಿಸ್ಕೋಬೇಕು. ಸೊ ವಾಟ್ ಆರ್ ದೇ ಟೆಸ್ಟಿಂಗ್? ಆಡಿಟರಿ ಮೆಮೊರಿನ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನಾಟ್ ಓನ್ಲಿ ವಿಜುವಲ್ ಮೆಮೊರಿ ಮಾತ್ರ ಅಲ್ಲ, ಕೂತ್ಕೊಂಡು ಓದೋದು ಒಂದು ಕಡೆ ಆಯ್ತು, ಸೊ ಆಡಿಟರಿ ಮೆಮೊರಿನೂ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಕೇಳಿಸ್ಕೊಂಡು ವಿ ನೀಡ್ ಟು ರೀಪ್ರೊಡ್ಯೂಸ್, ಏನೇನು ಕೇಳಿಸ್ಕೊಂಡಿದೀವೋ ಅದೇ ಆರ್ಡ್ರಲ್ಲಿ ಬರೀಬೇಕು. ಓಕೆ, ಒಂದು ಮಿಸ್ಟೇಕ್ ಆದರೂ ಇಟ್ ಇಸ್ ಗಾನ್, ಹೋಯ್ತು. ಸೊ ಹಾಗೆ ಅಂಥ ಇವೆಂಟಲ್ಲಿ ಈ ಮಂಗೋಲಿಯನ್ಸು ಈ ಫೀಲ್ಡಲ್ಲಿ ದೇ ಆರ್ ದ ಡಾಮಿನೆಂಟ್ ಪೀಪಲ್, ಪ್ರಾಮಿನೆಂಟ್ ಆಗಿ ಮಂಗೋಲಿಯನ್ನು ಚೈನಾದವರು ಇದರಲ್ಲಿ ಪ್ರಾಮಿನೆಂಟ್ ಆಗಿದ್ದಾರೆ. ಸೊ ಏನಾಗ್ತಿದೆ ಅವ್ರ ದೇಶದಲ್ಲಿ ಅಂದರೆ, ಅವ್ರ ಚೈಲ್ಡ್ಹುಡ್ ಹಿಂದಲೇ ಇದನ್ನು ಮೆಮೊರಿ ಅನ್ನೋದನ್ನು ಹೇಳ್ಕೊಟ್ಬಿಡ್ತಾ ಇದ್ದಾರೆ ಎಲ್ ಕೆ ಜಿ ಸ್ಕೂಲ್ ಲೆವೆಲ್ ಇದೆ ಅಂತಾನ. ಇವಾಗ ನಮ್ಮಲ್ಲಿ ಏನಾಗ್ತಿದೆ, ಇವಾಗ ಇದು ಅಬ್ಯಾಕಸ್ ಇರ್ಬೋದು, ಆರ್ಟ್ ಅಂಡ್ ಕ್ರಾಫ್ಟ್ ಒಂದು ಪಿರಿಯಡ್, ಅದೊಂದು ಸ್ಕಿಲ್. ಸೊ ಹಾಗೇನೆ ವಾಟ್ ಐ ಸಜೆಸ್ಟ್ ಇಸ್,
ಸ್ಕೂಲ್ಸು ಇಟ್ ಹ್ಯಾಸ್ ಟು ಟೇಕ್ ಇನಿಷಿಯೇಟಿವ್. ಸೊ ಏನು ಮಾಡಬೇಕು, ಈ ಮೆಮೊರಿ ಸ್ಪೋರ್ಟ್ ಅನ್ನೋದು ಒಂದು ಸಬ್ಜೆಕ್ಟಾಗಿ ಇನ್ಕ್ಲೂಡ್ ಮಾಡಬೇಕು. ಸೊ ಇದರಿಂದ ವೇರಿಯಸ್ ಅನುಕೂಲಗಳಿದೆ, ಅದು ಹೇಳ್ತೀನಿ. ಸೊ ಏನಾಯಿತು, ಆ ಸ್ಪೋರ್ಟಲ್ಲಿ ಆ ಮಂಗೋಲಿಯನ್ಸು ಅಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡಿ ಅವರು, ಸೊ ದೇ ವೆರ್ ಏಬಲ್ ಟು ರಿಮೆಂಬರ್ 30 to 40 digits. ಓಕೆ, ಬಟ್ ಅವರ್ ಇಂಡಿಯನ್ ಅವರ್ ಅಚಿಂತ್ ಅವನ್ ರೆಕಾರ್ಡ್ ಬ್ರೇಕಿಂಗ್ 106 digits ಮೆಮೊರೈಸ್ ಮಾಡಿದ್ದಾರೆ. ದಟ್ಸ್ ಅ ಹ್ಯೂಜ್ ನಂಬರ್. ನಾನೇನು ಹೇಳ್ದಂಗೆ 10 numbers 10 digits ನಮ್ಗೆ ನೆನ್ಪು ಬಿಟ್ಕೊಳ್ಳೋದು ಕಷ್ಟ ಇದೆ. ಅದೇ ಓ ಮೈ ಗಾಡ್, 100+. ಓಕೆ, ದಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಅಂಡ್ ದಟ್ ವಾಸ್ ಅ ಗೇಮ್ ಚೇಂಜರ್ ಫಾರ್ ಹಿಸ್ ವಿಕ್ಟ್ರಿ. ಇಂಡಿಯಾಲೇ ಯಾರಿಗೂ ವಿನ್ ಆಗಿರಲಿಲ್ಲ ಟ್ರೋಫಿ ಅನ್ನೋದು. ಸೊ ಹಿ ಸ್ಟೂಡ್ ಸೆಕೆಂಡ್ ಫಾರ್ ದ ವರ್ಲ್ಡ್. ಸೊ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದಟ್. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಡಿಸಿಪ್ಲಿನ್ ಅಂದ್ರೆ ಕಾರ್ಡ್ಸ್ ಅಂತ ಹೇಳ್ತೀವಿ, ಸ್ಪೀಡ್ ಕಾರ್ಡ್ಸ್. ಈ ಸ್ಪೀಡ್ ಕಾರ್ಡ್ಸ್ ಗೊತ್ತಿರುತ್ತೆ ಜನರಲ್ ಆಗಿ, ಏನ್ ಮಾಡ್ತೀವಿ, ಆಟ ಆಡ್ತೀವಿ. ಬಟ್ ಇಲ್ಲೊಂದು ಇವೆಂಟ್ ಇದೆ, ನಮ್ಮ ಬ್ರೈನ್ ಅನ್ನು ಹಾಕಿ ಕೆಣಕುತ್ತೆ ಅಂತ ಹೇಳ್ತೀವಿ ನೋಡಿ, ಆ ತರ ಒಂದು ಮಾಡೋದಕ್ಕೆ. ಸೊ 52 cards 13-4 symbols ಇರುತ್ತೆ, ಒಂದೊಂದು ಸಿಂಬಲ್ದು 13 cards ಇರುತ್ತೆ. ಸೊ ಅದು ಅಷ್ಟನ್ನು ಶಫಲ್ ಮಾಡಿ ಕೊಡ್ತಾರೆ, ನೀವು ಆ ಆರ್ಡರ್ನ ಮೆಮೊರೈಸ್ ಮಾಡಬೇಕು. ಸೊ ಹಾಗೆ ಕೊಟ್ರೆ ನಿಮ್ಗೆ ಒಂದ್ ವಾರ ಕೊಟ್ರು ನಿಮ್ಗೆ ಮಾಡಕ್ ಆಗೋದಿಲ್ಲ. ಅಂತದನ್ನ ನಮ್ಮ ಅಚಿಂತ್ ಎಷ್ಟು ನಿಮಿಷದಲ್ಲಿ ಮಾಡಿರ್ಬೋದು, ಗೆಸ್ ಮಾಡ್ತೀರಾ? ಎಷ್ಟು ನಿಮಿಷ? ಓಕೆ, ಎಷ್ಟು ಕಾರ್ಡ್ಸ್ ಅಂತ ಹೇಳಿದ್ರಿ? ಅವ್ರು ಮ್ಯಾಕ್ಸಿಮಮ್ ಟೈಮ್ ಕೊಡೋದೇ 5 minutes. 5 minutes, ಓಕೆ. 52 cards ಇರುತ್ತೆ. ಸೊ ದ ಪರ್ಸನ್ ಹೂ ಟೇಕ್ಸ್ ದ ಲೀಸ್ಟ್ ಟೈಮ್, ಯಾರು ತುಂಬಾ ಕಮ್ಮಿ ಟೈಮ್ ಅಲ್ಲಿ ಎಲ್ಲಾ ಕರೆಕ್ಟ್ ಆಗಿ ರೀಕಾಲ್ ಮಾಡ್ತಾರೋ ಅವ್ರನ್ನ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ನಮ್ಮ ಈ ಮಗು ಎಷ್ಟು ನಿಮಿಷಗಳಲ್ಲಿ ಮಾಡಿರ್ಬೋದು? ಎನಿ ಗೆಸಸ್? ಸುಮ್ನೆ ವೈಲ್ಡ್ ಗೆಸ್, 2 minutes. ಯಾರ್ ರಾಂಗ್, ಹಿ ಇಸ್ ಏಬಲ್ ಟು ಡೂ ಇಟ್ ಇನ್ 40 seconds. 40 seconds? ಅಷ್ಟೇನಾ? ದಟ್ಸ್ ಬ್ರಿಲಿಯಂಟ್. ಹೀಗೆ ಅಚಿಂತಿನ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋಣ, ಆಮೇಲೆ ಅವನ ಅಚೀವ್ಮೆಂಟ್ಸ್ ಬಗ್ಗೆ ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೆ ಮರಿದೆ ತಪ್ಪದೆ ನೋಡ್ತಾ ಇರಿ ಚಂದನ ವಾಹಿನಿ.